ಇಡಿ ಅಧಿಕಾರಿಗಳಿಂದ ಡಿಕೆಶಿ ವಿಚಾರಣೆ ಮುಂದುವರೆದಿದೆ. ಪ್ರಕರಣದ ವಿಚಾರಣೆಗೆ ಭಾಷೆ ತೊಡಕಾಗ್ತಾ ಇದ್ದು, ಮಾಜಿ ಸಚಿವ ಡಿಕೆ ಶಿವಕುಮಾರ್ ಹಿಂದಿ ಕಲಿತಿದ್ದಾರಾ ಎಂಬ ಅನುಮಾನ ವ್ಯಕ್ತವಾಗ್ತಾ ಇದೆ. ಯಾಕಂದ್ರೆ ಇಡಿ ಅಧಿಕಾರಿಗಳು ಡಿಕೆಶಿ ಕೈಯಲ್ಲಿ ಹಿಂದಿ ಕಲಿಕೆ ಬುಕ್ಕನ್ನು ಇಟ್ಟಿದ್ದಾರಂತೆ. ಡಿಕೆಶಿ ಮಾಧ್ಯಮಗಳಿಗೆ ಹಿಂದಿ ಬುಕ್ ತೋರಿಸಿ ಹಿಂದಿ ಕಲಿಯುತ್ತಿರುವ ಸೂಚನೆಯನ್ನು ನೀಡಿದ್ದಾರೆ. ಎಸ್ ವೀಕ್ಷಕ, ನಾವು ಗಮನಿಸ್ತಾ ಇದ್ದೀವಿ, ಡಿಕೆ ಶಿವಕುಮಾರ್ ಈಗ ಇಡಿ ಅಧಿಕಾರಿಗಳ ವಿಚಾರಣೆಯಲ್ಲಿರ್ತಕ್ಕಂಥದ್ದು, ಅವರ ಕಸ್ಟಡಿಯಲ್ಲಿದ್ದಾರೆ. ಈತನ ಮಧ್ಯೆ ಅವರೇನಾದರೂ ಹಿಂದಿಯನ್ನು ಕಲಿತಾ ಇದ್ದಾರಾ ಅನ್ನೋದೊಂದು ಪ್ರಶ್ನೆ ಕಾಡ್ತದೆ. ಯಾಕಂದರೆ ನಾವು ಗಮನಿಸ್ತಾ ಇದ್ದೀವಿ, ಮಾಧ್ಯಮಗಳ ಕ್ಯಾಮರಾ ಕಣ್ಣಿಗೆ ಆ ಒಂದು ಪುಸ್ತಕವನ್ನು ತೋರಿಸ್ತಾ ಇದ್ದಾರೆ. ಅಂದರೆ ಇಡಿ ಅಧಿಕಾರಿಗಳು ಅವರಿಗೆ ಇಡಿ ಹಿಂದಿ ಬುಕ್ಕನ್ನು ಏನಾದರೂ ಕೊಟ್ಟಿದ್ದಾರಾ ಕಲಿಯುವಂತೆ ಅನ್ನುವಂಥದ್ದು. ಯಾಕಂದರೆ ಅವರು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಇಡಿ ಅಧಿಕಾರಿಗಳಿಗೆ ಅರ್ಥವಾಗ್ತಾ ಇಲ್ವಾ? ಹಾಗಾಗಿ ಹಿಂದಿ ಕಲಿಯುವುದರ ಮುಖಾಂತರ ಅವರ ವಿಚಾರಣೆಗೆ ಮತ್ತಷ್ಟು ಪೂರಕವಾಗಿ ಸ್ಪಂದಿಸಲಿ ಅನ್ನೋದರ ನಿಟ್ಟಿನಲ್ಲಿ ಏನಾದರೂ ಈ ರೀತಿಯಾದಂತಹ ತಂತ್ರವನ್ನು ರೂಪಿಸಲಾಗಿದೆಯಾ ಅನ್ನೋಂಥ ಪ್ರಶ್ನೆ ಈ ಸಂದರ್ಭದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಆ ಒಂದು ಹಿಂದಿ ಕಲಿಕಾ ಪುಸ್ತಕವನ್ನು ಮಾಧ್ಯಮಗಳಿಗೆ ತೋರಿಸ್ತಾ ಇದ್ದಾರೆ, ಆ ಮುಖಾಂತರ ಯಾವ ರೀತಿಯಾಗಿ ಅವರ ಇನ್ವೆಸ್ಟಿಗೇಷನ್ಸ್ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಇಲ್ಲಿ ಗೋಚರವಾಗ್ತಾ ಇದೆ. ವೀಕ್ಷಕರೇ, ನವದೆಹಲಿಯ ದೃಶ್ಯಗಳಿದು. ಇಡಿ ಅಧಿಕಾರಿಗಳ ಕಸ್ಟಡಿಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರು ವಿಚಾರಣೆಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಈತನ ಮಧ್ಯೆ ಡಿ ಕೆ ಶಿವಕುಮಾರ್ ಅವರಿಗೆ ಸುಲಲಿತವಾಗಿ ಕನ್ನಡ ಬರುತ್ತೆ, ನಮಗೆಲ್ರಿಗೂ ಗೊತ್ತಿದೆ. ಜೊತೆಗೆ ಇಂಗ್ಲೀಷು ಸಹ ಚೆನ್ನಾಗಿ ಮಾತಾಡ್ತಾರೆ. ಆದರೂ ಸಹ ಅವರ ಭಾಷೆ ಇಡಿ ಅಧಿಕಾರಿಗಳಿಗೆ ಅರ್ಥವಾಗ್ತಾ ಇಲ್ವೋ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ಹಿಂದಿ ಬುಕ್ಕನ್ನು ಅವ್ರಿಗೆ ಕೈಗೆ ಇಟ್ಟಿದ್ದಾರೆ ಅನ್ನೋಂಥ ಮಾಹಿತಿ ಅಷ್ಟೇ ಗೊತ್ತಾಗ್ತಾ ಇದೆ.